ನಮಸ್ಕಾರ ವೀಕ್ಷಕರೇ, ಕಳೆದ 12 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯವನ್ನ ಲಕ್ಷಾಂತರ ಜನರಿಗೆ ಒದಗಿಸುತ್ತಾ ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್ ಎನಿಸಿಕೊಂಡಿರುವಂತ ಅಮೃತ್ ನೋನಿ ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ಅನುಷಾ ಲಕ್ಕಣ್ಣ ಅಮೃತ್ ನೋನಿ ನಡೆದು ಬಂದಂತ ದಾರಿ ಪ್ರಾರಂಭವಾದಂತ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ನಿಮಗೋಸ್ಕರ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಹಾಗೆ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಫೈಟೋಕೆಮಿಸ್ಟ್ ಆಗಿರುವಂತ ಶ್ರೀ ಚಂದ್ರಮೋಹನ್ ಅವರು ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸರ್ ಕರ್ನಾಟಕದಲ್ಲಿ ಇರುವಂತ ಸಾಕಷ್ಟು ಜನರಿಗೆ ನಿಮ್ಮ ಬಗ್ಗೆ ಗೊತ್ತೇ ಇದೆ ನಿಮ್ಮಲ್ಲಿ ಕಾಡ್ತಿದ್ದಂತ ಆರೋಗ್ಯ ಸಮಸ್ಯೆಯಿಂದ ನೀವು ಯಾವ ರೀತಿ ಚೇತರಿಸಿಕೊಂಡ್ರಿ ನೋಣಿ ಹಣ್ಣಿನ ಸಹಾಯದಿಂದ ಅನ್ನೋದು ಈ ಒಂದು ಅಮೃತ್ ನೋಣಿನ ಪ್ರಾರಂಭ ಮಾಡಬೇಕು ಅಂತ ಏನಕ್ಕೆ ಅನ್ಸ್ತು ನಿಮಗೆ ಒಳ್ಳೆ ಪ್ರಶ್ನೆ ನನ್ನ ಆರೋಗ್ಯ ಕೆಟ್ಟಾಗ ನನಗೆ ಬಹಳ ಅದ್ಭುತವಾಗಿ ಇದು ಕೆಲಸ ಮಾಡ್ತು ಕೆಲಸ ಮಾಡಿದಾಗ ನಾನು ಕೆಲವರು ನನ್ನ ಸ್ನೇಹಿತರು ಅಥವಾ ನನಗೆ ಗೊತ್ತಿರೋರು ಈ ತರ ಆರೋಗ್ಯ ಸಮಸ್ಯೆ ಇರೋರಿಗೆ ಕೊಡ್ತಾ ಬಂದೆ ಅವರಿಂದನೂ ಬಹಳ ಒಳ್ಳೆ ಪ್ರತಿಕ್ರಿಯೆ ಆ ಟೈಮಲ್ಲಿ ಬಂತು ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮೂರಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಎರಡು ಕಾಲ್ಗಂಟು ನೋವಿತ್ತು ಮೂರ್ತಿ ಅವರೇ ನಿಮಗೆ ಏನೋ ನೋವು ಕಡಿಮೆ ಆಯ್ತು ನನಗೆ ಸ್ವಲ್ಪ ಕೊಡ್ರಿ ಅಂತ ಹೇಳಿದ್ರು ಅವರಿಗೆ ಕೊಟ್ಟೆ ಅವರಿಗೆ ಒಂದು 3 ತಿಂಗಳಲ್ಲಿ ಗಂಟು ನೋವು ಕಡಿಮೆ ಆಯ್ತು ಒಂದು ದಿವಸ ಅವರ ಫ್ಯಾಮಿಲಿ ಸಹಿತ ನಮ್ಮಲ್ಲಿ ಬಂದರು ಬಂದಾಗ ಅವರೇನು ಹೇಳಿದ್ರು ಅಂದರೆ ನಮ್ಮಲ್ಲಿ ಸ್ಟಾಫ್ ಒಬ್ಬರು ಕೃಷ್ಣಪ್ಪ ಅಂತ ಇದ್ದಾರೆ ಅವರಿಗೆ ಆಕ್ಚುಲಿ ಸಿಗ್ನೇಚರ್ ಮಾಡಿ ಬರೋದು ಕಷ್ಟ ಅಷ್ಟು ಹಾಗಾಗಿದೆ ಜಾಬಲ್ಲಿ ಇದ್ದಾರೆ ಬಟ್ ಬಂದು ಒಂದು ಸೈನ್ ಮಾಡಿ ಹೋಗ್ತಾರೆ ಕೈಯೆಲ್ಲ ಹೀಗೆ ಡೊಂಕಾಗಿದೆ ತುಂಬ ಆರ್ಥರೈಟಿಸ್ ಪ್ರಾಬ್ಲಮ್ ಅವರಿಗೆ ಉಪಯೋಗ ಆಗುತ್ತಾ ಅಂತ ಕೇಳಿದ್ರು ಆಗ್ಬೋದು ಗೊತ್ತಿಲ್ಲ ಕೊಟ್ಟು ನೋಡಿ ಅದರಲ್ಲಿ ಏನಂತೆ ತೊಂದರೆ ಅಂತೂ ಏನು ಮಾಡಲ್ಲ ನಾನೇ ಉಪಯೋಗಿಸ್ತಾ ಇದ್ದೀನಿ ನಾನೇ ಬೆಳೆದು ಮಾಡ್ತಾನು ಇದ್ದೀನಿ ಅಂತ ಎಲ್ಲ ಹೇಳಿದೆ ಸರಿ ಅವರಿಗೆ ಕೃಷ್ಣಪ್ಪನವರಿಗೆ ನೋನಿ ಕೊಟ್ಟೆ ಒಂದು ಕ್ಯಾನ್ನಲ್ಲಿ ಕಳಿಸಿದೆ ಅವಾಗೇನು ಈ ಥರ ಬಾಟ್ಲು ಬ್ರ್ಯಾಂಡಲ್ಲಿ ಇರಲಿಲ್ಲ ಕ್ಯಾನಲ್ಲಿ ಕಳಿಸಿದಾಗ ಅವರಿಗೆ ಒಂದು 3 ತಿಂಗಳಲ್ಲಿ ಬೆರಳು ಬಿಚ್ಚೋಕ್ಕಾಯಿತು ಸ್ವಲ್ಪ ಆರಾಮಾಗ್ತಾ ಹೋದರು ಆಮೇಲೆ ಸ್ವಲ್ಪ ಆರಾಮಾದ ಮೇಲೆ ಅವರು ನೀವು ನಮ್ಮಲ್ಲಿ ಊಟಕ್ಕೆ ಬರಬೇಕು ಅಂತ ತುಂಬ ಒತ್ತಾಯ ಮಾಡ್ತಾಯಿದ್ರು ಸರಿ ಇನ್ನು ಅಷ್ಟು ಕರೀತಾ ಇದ್ದಾರೆ ಪ್ರೀತಿಯಿಂದ ಅಂತ ಹೋಗಿದ್ದೆ ಹೋದರೆ ಒಂದು 25 ಜನ ಸೇರಿಸಿ ಒಂದು ಹಬ್ಬದ ಸಂಭ್ರಮ ಅವತ್ತು ಅವ್ರ ಹೆಂಡತಿ ಹೇಳ್ತಾರೆ ನನಗೆ ಯಜಮಾನರಿಗೆ ಈ ಆಯಿಲೆಲ್ಲ ಹಚ್ಚಿ ಕಟಿಬಸ್ತಿ ಅವು ಇವು ಆಯುರ್ವೇದಲ್ಲಿ ಏನು ಹೇಳುತ್ತೆ ಆ ಟ್ರೀಟ್ಮೆಂಟೆಲ್ಲ ನಾನು ಕಲ್ತ್ಕೊಂಬಂದು ಮಾಡಿ ನನ್ನ ಕೈಕಾಲೆಲ್ಲ ಸೋತೋಗಿತ್ತು ಅಷ್ಟು ಮನಸ್ಸಿಗೆ ಬೇಸರ ಇತ್ತು ಜಾಬ್ ಕೂಡ ಇವ್ರು ರಿಸೈನ್ ಮಾಡ್ತೀನಿ ಅನ್ನೋ ತೀರ್ಮಾನ ತೊಗೊಂಡಿದ್ರು ಇಷ್ಟೊಂದು ಅದ್ಭುತ ಕೆಲಸ ಮಾಡಿದೀಗ 6 ತಿಂಗಳಲ್ಲಿ ಪುನಃ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ನಡೆದಾಡ್ತಾ ಇದ್ದಾರೆ ಅಂತ ಆ ಟೈಮಲ್ಲಿ ಕೃಷ್ಣಪ್ಪನವ್ರು ಏನು ಮಾಡಿದ್ದಾರೆ ಇವ್ರಿಗೆ ಕ್ಯಾನಲ್ ಕಳಿಸಿದ ಔಷಧಿನ ಅವ್ರಿಗೆ ಸ್ನೇಹಿತರು ಕೆಲವರು ನೋವಿರೋರಿಗೂ ಕೊಟ್ಟಿದ್ದಾರೆ ಅವರಿಂದನೂ ಒಳ್ಳೆ ಪ್ರತಿಕ್ರಿಯೆ ಇತ್ತು ಊಟ ಎಲ್ಲ ಆದ ಮೇಲೆ ನನಗೇನು ಹೇಳಿದ್ರು ಅಂದರೆ ನೀವು ಯಾಕೆ ಇದನ್ನು ಸಮಾಜಕ್ಕೆ ತಲುಪಿಸೋಂಥ ಕೆಲಸ ಮಾಡಬಾರ್ದು ನಿಮಗೆ ಕಡಿಮೆ ಆಗಿದೆ ನಮ್ಮ ಮ್ಯಾನೇಜರ್ಗೆ ಕಡಿಮೆ ಆಯಿತು ನನಗಂತೂ ಇಷ್ಟು ಅದ್ಭುತವಾಗಿ ರಿಸಲ್ಟ್ ಸಿಗ್ತಾ ಇದೆ ಇದನ್ನು ಸ್ವಲ್ಪ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಅಂತ ಮೊದಲು ಈ ವಿಷಯದಲ್ಲಿ ಒಂದು ಬೀಜ ಬಿತ್ತಿದವರು ಕೃಷ್ಣಪ್ಪನವರು ಆಗ ಹೌದು ಇದೊಂದು ಒಳ್ಳೆ ಕೆಲಸ ಅಲ್ಲ ನೋಡೋಣ ಅಂತೇಳಿ ಪತ್ನಿ ಹೆಸರಲ್ಲಿ ಒಂದು ಮಹಿಳೋದ್ಯಮ ಅಂತೇಳಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅನ್ನೋ ಸಂಸ್ಥೆಯನ್ನು ಶುರು ಮಾಡಿದೆ ಅಲ್ಲೆಲ್ಲ ಹೆಣ್ಮಕ್ಳು ಸೇರಿ ನೋನಿ ತಯಾರಿಕೆ ಶುರುವಾಯಿತು ನಮ್ಮ ಹಳ್ಳಿಗೆ ಬರೋರು ನನ್ನ ಹಳ್ಳಿ ಹೇಗಿತ್ತಂದರೆ ತುಂಬ ಕುಗ್ರಾಮ ಒಂದು ಮಳೆ ಬಂದರೆ ಒಂದು 4-wheel ಜೀಪ್ ಕೂಡ ಒಳಗಡೆ ಬರಲಿಕ್ಕಾಗಲ್ಲ ಅಷ್ಟು ಒಂದು ಕುಗ್ರಾಮ ಅಲ್ಲಿಗೆ ಬರೋರು ಅಲ್ಲಿಗೆ ಬರೋರ ಸಂಖ್ಯೆ ಜಾಸ್ತಿ ಆದ ಮೇಲೆ ನನಗೂ ಕಷ್ಟ ಆಗುತ್ತೆ ಬರೋರಿಗೂ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ 2009ರಲ್ಲಿ ಶಿವಮೊಗ್ಗದಲ್ಲಿದ್ದ ನನ್ನ ಕೃಷಿ ಕ್ಷೇತ್ರಕ್ಕೆ ನಾನು ಶಿಫ್ಟ್ ಮಾಡಿಕೊಂಡೆ ಅಲ್ಲಿಂದ ಬಂದು ಹೀಗೆ ಬೆಳೀತಾ ಬೆಳೀತಾ ಬಂತು ಕಸ್ಟಮರ್ ಸಂಖ್ಯೆ ಜಾಸ್ತಿ ಆಯಿತು ಕೃಷಿ ಕ್ಷೇತ್ರನೂ ಜಾಸ್ತಿ ಆಯಿತು ನಂತರ ನಾನು ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿ ಪ್ರಾರಂಭ ಮಾಡಿದೆ ಅವತ್ತು 2009ರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಷ್ಟೊಂದು ದೊಡ್ಡದಾಗಿ ಬೆಳ್ಕೊಂಡಿದೆ ಅನ್ನೋಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ ಚೆನ್ನಾಗಿ ಲಕ್ಷಾಂತರ ಜನರಿಗೆ ಆರೋಗ್ಯ ಸಿಕ್ತು ಇವತ್ತೊಂದು 1,000 ಜನರಿಗೆ ಉದ್ಯೋಗ ಆಗಿದೆ ಎಲ್ಲೋ ಕೃಷಿಕನಾಗಿದ್ದ ನನಗೆ ಒಂದು 2 ನಾನು ಆ ಕಷ್ಟ ಅನುಭವಿಸಿದ್ರು ಕೂಡ ಇವತ್ತು ಇಷ್ಟೊಂದು ಒಳ್ಳೆ ಕೆಲಸ ಆಗ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ